ಉತ್ತರ ಭಾರತದ ಮೂರು ರಾಜ್ಯಗಳ ವಿಧಾನಸಭಾ ಚುನಾವಣೆಗಳು ಮುಗಿದ ನಂತರ ಕಾಂಗ್ರೆಸ್ ಪಕ್ಷದ ಧೋರಣೆ ಕರ್ನಾಟಕದಲ್ಲಿ ಸಂಪೂರ್ಣ ಬದಲಾಗಿದೆ. ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಛತ್ತೀಸ್ಗಢ ರಾಜ್ಯಗಳಲ್ಲಿ ಗೆಲುವು ಸಾಧಿಸಿದ ಕಾಂಗ್ರೆಸ್ ಈಗ ದೊಡ್ಡ ಪ್ರಮಾಣದಲ್ಲಿ ತನ್ನ ಅಸ್ತಿತ್ವವನ್ನು ಗುರುತಿಸಿಕೊಳ್ಳುವ ಪ್ರಯತ್ನವನ್ನು ಆರಂಭಿಸಿದೆ. ನೋಡಿ, ಇದರ ಪರಿಣಾಮ ಮೊಟ್ಟ ಮೊದಲಿಗೆ ಕರ್ನಾಟಕದ ಮೇಲೆ ಆಗ್ತಾ ಇದೆ. ಕರ್ನಾಟಕದಲ್ಲಿ 2018 ವಿಧಾನಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ JDS ಮೈತ್ರಿಕೂಟ ಅಧಿಕಾರ ಸೂತ್ರ ಹಿಡಿಯುವಲ್ಲಿ ಯಶಸ್ವಿಯಾಗಿತ್ತು. ಮೈತ್ರಿಕೂಟ ಸರ್ಕಾರದ ಮುಖ್ಯಮಂತ್ರಿಯಾಗಿ ಕರ್ನಾಟಕದ ಚುಕ್ಕಾಡಿಯನ್ನು ಹಿಡಿದವರು JDSನ ಅಧ್ಯಕ್ಷರಾಗಿದ್ದ HD ಕುಮಾರಸ್ವಾಮಿ ಅವರು. ನೋಡಿ, 6-7 ತಿಂಗಳ ಅವಧಿಯೊಳಗೆ JDS ಮತ್ತು ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರದಲ್ಲಿ ಭಿನ್ನ ಮತಗಳು ಅನೇಕ ಬಾರಿ ತಲೆದೋರಿದ್ದವು. ಭಿನ್ನ ಮತವನ್ನು ಬಗೆಹರಿಸಿಕೊಂಡು ಮೈತ್ರಿಕೂಟ 6-7 ತಿಂಗಳುಗಳ ಕಾಲ ಯಶಸ್ವಿಯಾಗಿ ಸರ್ಕಾರವನ್ನು ಮುನ್ನಡೆಸಿದೆ. 2019 ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ JDS ಮತ್ತು ಕಾಂಗ್ರೆಸ್ ಮೈತ್ರಿಕೂಟದ ನಡುವೆ ಸ್ಥಾನ ಹಂಚಿಕೆಯ ಸಂಬಂಧ ಮುಸುಕಿನ ಗುದ್ದಾಟ ಈಗಾಗಲೇ ಪ್ರಾರಂಭ ಆಗಿದೆ. ನೋಡಿ, ಸಚಿವ ಸಂಪುಟ ವಿಸ್ತರಣೆಯ ಜೊತೆಗೆ ನಿಗಮ ಮಂಡಳಿಗಳ ಅಧ್ಯಕ್ಷರನ್ನು ನೇಮಕ ಮಾಡುವ ಸಂದರ್ಭದಲ್ಲಿ ಕಾಂಗ್ರೆಸ್ ತನ್ನ ಸರ್ವಾಧಿಕಾರಿ ಮನೋಭಾವವನ್ನು ಸ್ಪಷ್ಟವಾಗಿ ಪ್ರದರ್ಶನ ಮಾಡಿತು. ಕಾಂಗ್ರೆಸ್ ಪಕ್ಷ ನಿಗಮ ಮತ್ತು ಮಂಡಳಿಗಳ ಅಧ್ಯಕ್ಷರನ್ನು ನೇಮಕ ಮಾಡುವಾಗ ಪ್ರಮುಖ ನಿಗಮ ಮಂಡಳಿ ಅಧ್ಯಕ್ಷರುಗಳನ್ನು ತಾನೇ ತನ್ನ ಬುಟ್ಟಿಗೆ ಹಾಕಿಕೊಂಡೇ ನೇಮಕ ಮಾಡಿಕೊಂಡಿತು. ಅದರ ಜೊತೆಗೆ ಸಾಮಾನ್ಯವಾಗಿ ಯಾವುದೇ ಒಂದು ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿದ್ದವರು ತಮ್ಮ ಮಾಧ್ಯಮ ಸಲಹೆಗಾರರು, ರಾಜಕೀಯ ಸಲಹೆಗಾರರನ್ನಾಗಿ ಯಾರು ತಮ್ಮ ವಿಶ್ವಾಸದಲ್ಲಿ ಇರ್ತಾರೆ ಅನ್ನೋದನ್ನು ಪರಿಗಣಿಸಿ ಅವರನ್ನು ರಾಜಕೀಯ ಸಲಹೆಗಾರ ಅಥವಾ ಮಾಧ್ಯಮ ಸಲಹೆಗಾರ ಅಥವಾ ಹಣಕಾಸು ಸಲಹೆಗಾರರನ್ನಾಗಿ ನೇಮಿಸಿಕೊಳ್ಳೋದು ಹಿಂದಿನಿಂದಲೂ ಬೆಳೆದು ಬಂದಂತಹ ಒಂದು ಪರಿಪಾಠ. ಆದರೆ ಕಾಂಗ್ರೆಸ್ ಪಕ್ಷ ಈ ಪರಿಪಾಠವನ್ನು ಸಂಪೂರ್ಣವಾಗಿ ಮುರಿದು ಹಾಕಿದೆ. ಕುಮಾರಸ್ವಾಮಿಯವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ, ಆದರೆ ಕಾಂಗ್ರೆಸ್ ಪಕ್ಷ ತಮ್ಮ ಪಕ್ಷದ ಹಿರಿಯ ಶಾಸಕ V Muniyappa ಅವರನ್ನು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದೆ. ಇದು ನಿಜಕ್ಕೂ ಒಂದು ರೀತಿ ಕಾಂಗ್ರೆಸ್ ಪಕ್ಷ ಪ್ರದರ್ಶಿಸಿರುವ ಬಾಸಿಸಂ. ಈ ಸರ್ಕಾರ ನನ್ನ ನಿಯಂತ್ರಣದಲ್ಲಿದೆ, ಈ ಸರ್ಕಾರ ಕಾಂಗ್ರೆಸ್ ಬೆಂಬಲದಿಂದ ಅಸ್ತಿತ್ವದಲ್ಲಿದೆ ಅನ್ನುವಂತಹ ಅಹಂಕಾರವನ್ನು ಕಾಂಗ್ರೆಸ್ ರಾಜಕೀಯ ಕಾರ್ಯದರ್ಶಿಯನ್ನು ನೇಮಕ ಮಾಡುವುದರ ಮೂಲಕ ಪ್ರದರ್ಶನ ಮಾಡಿತು. ಇದರಿಂದ ನಿಜಕ್ಕೂ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರಿಗೆ ದೊಡ್ಡ ಪ್ರಮಾಣದಲ್ಲಿ ಅಸಮಾಧಾನ ಆಗಿದೆ. ಮಧ್ಯಪ್ರದೇಶ, ಛತ್ತೀಸ್ಗಢ ಮತ್ತು ರಾಜಸ್ಥಾನದಲ್ಲಿ ಗೆಲುವು ಸಾಧಿಸಿದ ನಂತರ ಕಾಂಗ್ರೆಸ್ನ ಧೋರಣೆ ಸಂಪೂರ್ಣವಾಗಿ ಬದಲಾಗಿದೆ ಅಂತ ಕುಮಾರಸ್ವಾಮಿಯವರು ಹೇಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷ ಅನುಕೂಲ ಸಿಂಧು ರಾಜಕಾರಣವನ್ನು ಮಾಡಿಕೊಳ್ತಾ ಬಂದಿತ್ತು. ಮೈತ್ರಿಯನ್ನು ಮಾಡಿಕೊಳ್ಳುವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭಾರತದ ಉದ್ದಗಲಕ್ಕೂ ಒಂದು ಸಂದೇಶವನ್ನು ರವಾನಿಸುವ ಅಗತ್ಯ ಇತ್ತು. ಅದೇನು ಅಂತಂದರೆ, ತನಗೆ ಅಧಿಕಾರ ದೊರೆಯದೆ ಹೋದರೂ ಬೇರೆಯವರನ್ನು ಮುಖ್ಯಮಂತ್ರಿ ಪಟ್ಟದಲ್ಲಿ ಕೂರಿಸಿದರೂ ಕೋಮುವಾದಿಗಳ ಜೊತೆ ಯಾವುದೇ ಕಾರಣಕ್ಕೆ ರಾಜಿಯನ್ನು ಮಾಡಿಕೊಳ್ಳೋದಿಲ್ಲ ಅನ್ನುವ ಸಂದೇಶವನ್ನು ಭಾರತದ ಉದ್ದಗಲಕ್ಕೂ ರವಾನಿಸುವುದು ಕಾಂಗ್ರೆಸ್ನ ಉದ್ದೇಶ ಆಗಿತ್ತು. ಜೊತೆಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಒಂದು ಭರವಸೆಯನ್ನು ಮೂಡಿಸುವ ಅಗತ್ಯ ಕಾಂಗ್ರೆಸ್ ಪಕ್ಷಕ್ಕೆ ಇತ್ತು. ಚುನಾವಣೆಯಲ್ಲಿ ಸೋತ ಸಂದರ್ಭದಲ್ಲಿಯೂ JDS ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಅವರಿಗೆ ಮುಖ್ಯಮಂತ್ರಿ ಪದವಿಯನ್ನು ಕೊಟ್ಟು ಸರ್ಕಾರದಲ್ಲಿ ಅಧಿಕಾರವನ್ನು ಹಂಚಿಕೊಳ್ಳುವುದರ ಮೂಲಕ ಒಂದು ರೀತಿ ಕಳೆದು ಹೋಗಿದ್ದಂತಹ, ಕೈ ತಪ್ಪಿ ಹೋಗಿದ್ದಂತಹ ಅಧಿಕಾರವನ್ನು ಮತ್ತೆ ಪಡೆದುಕೊಂಡಂತಾಯಿತು. ಅದರ ಜೊತೆಗೆ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ರೀತಿಯ ಹುಮ್ಮಸ್ಸಿನ ವಾತಾವರಣವನ್ನು ನಿರ್ಮಾಣ ಮಾಡೋದು ಕಾಂಗ್ರೆಸ್ನ ಗುರಿಯಾಗಿತ್ತು.
ಇಂಥದೊಂದು ನಿರ್ಧಾರವನ್ನು ಕೈಗೊಂಡ ಕಾಂಗ್ರೆಸ್ಗೆ ಉತ್ತರ ಭಾರತದ ಮೂರು ರಾಜ್ಯಗಳ ಚುನಾವಣೆಯ ಫಲಿತಾಂಶ ಒಂದು ರೀತಿಯಲ್ಲಿ ದೊಡ್ಡ ಟಾನಿಕ್ ಕೊಟ್ಟಿದೆ. ಈ ಹಿನ್ನೆಲೆ ಒಳಗೆ ಕಾಂಗ್ರೆಸ್ JDS ಮೇಲೆ ಪರೋಕ್ಷವಾಗಿ ಸವಾರಿ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ನೋಡಿ, ಕಾಂಗ್ರೆಸ್ ಮತ್ತು JDS ನಡುವೆ ಮೈತ್ರಿಯನ್ನು ಮಾಡಿಕೊಂಡಂತಹ ಹೊಸದರಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿನಾಯಕರಲ್ಲಿ ಒಬ್ಬರಾದ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿಯವರು ಹೇಳ್ತಾ ಇದ್ರು, 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ 18 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುತ್ತೆ, JDS 10 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುತ್ತೆ ಅಂತ ಹೇಳಿತು. ಆದರೆ ಇವತ್ತು ಕಾಂಗ್ರೆಸ್ ತನ್ನ ಧೋರಣೆಯನ್ನ ಸಂಪೂರ್ಣ ಬದಲಾಯಿಸಿಕೊಂಡಿದೆ. 23 ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸ್ಪರ್ಧೆಯನ್ನ ಮಾಡುತ್ತೆ, JDS ಕೇವಲ 5 ಕ್ಷೇತ್ರಗಳನ್ನು ಮಾತ್ರ ಬಿಟ್ಕೊಡುತ್ತೆ ಅನ್ನುವಂತಹ ಸಂದೇಶವನ್ನು ಕಾಂಗ್ರೆಸ್ ರವಾನಿಸಿದೆ. ಇದರಿಂದ ಸಹಜವಾಗಿ ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರಿಗೆ ಅಸಮಾಧಾನ ಆಗಿದೆ. ನೋಡಿ, ದೇವೇಗೌಡರು ಈಗ ತಮ್ಮ ಈ ಮೈತ್ರಿ ಧರ್ಮದ ಬಗ್ಗೆ ತಮ್ಮ ನಿಲುವನ್ನು ಬದಲಾಯಿಸಿದ್ದಾರೆ. ಅವರೇನು ಹೇಳ್ತಾ ಇದ್ದಾರೆ, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಚುನಾವಣಾ ಅಖಾಡವನ್ನು ಪ್ರವೇಶ ಮಾಡೋದಿಲ್ಲ. ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು JDS ಫ್ರೆಂಡ್ಲಿ ಫೈಟ್ ನಡೆಸೋದು ಅನಿವಾರ್ಯ. ಮೈತ್ರಿ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯುತ್ತೆ, ಆದರೆ ಚುನಾವಣಾ ಅಖಾಡದಲ್ಲಿ ಕಾಂಗ್ರೆಸ್ ಮತ್ತು JDS ಒಂದು ರೀತಿ ಎಲ್ಲ ಲೋಕಸಭಾ ಕ್ಷೇತ್ರದಲ್ಲಿ ಫ್ರೆಂಡ್ಲಿ ಫೈಟ್ ಅನ್ನು ಮಾಡೋದು ಅನಿವಾರ್ಯ ಅನ್ನುವ ಮಾತನ್ನು ಹೇಳಿದ್ದಾರೆ. ಅಂದರೆ ದೇವೇಗೌಡರು ಈ ಮಾತುಗಳನ್ನು ಹೇಳುವುದರ ಮೂಲಕ ಕಾಂಗ್ರೆಸ್ಗೆ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ನೀವು ನಾವು ಕೇಳಿದಷ್ಟು ಲೋಕಸಭಾ ಕ್ಷೇತ್ರಗಳನ್ನು ಬಿಟ್ಕೊಡದೆ ಹೋದರೆ ನಾವು ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣಾ ಅಖಾಡವನ್ನು ಪ್ರವೇಶಿಸ್ತೀವಿ ಅನ್ನೋದು ಅವರು ಕಾಂಗ್ರೆಸ್ಗೆ ರವಾನಿಸಿರುವ ಎಚ್ಚರಿಕೆಯ ಸಂದೇಶ. ಒಂದು ವೇಳೆ JDS ಕಾಂಗ್ರೆಸ್ ಜೊತೆಗೆ ಫ್ರೆಂಡ್ಲಿ ಫೈಟ್ ಅನ್ನ ಮಾಡಿದ್ರೆ ಏನಾಗಬಹುದು ನೋಡಿ, ದಕ್ಷಿಣ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ 6 ಕಡೆ ಗೆದ್ದಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಹೀಗೆ 6 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದೆ. ಈ 6 ಲೋಕಸಭಾ ಕ್ಷೇತ್ರಗಳಲ್ಲಿ JDS ಈಸ್ ವೆರಿ ಸ್ಟ್ರಾಂಗ್ ಎಕ್ಸೆಪ್ಟ್ ಚಾಮರಾಜನಗರ. ಈ ಹಿನ್ನೆಲೆ ಬಳಿಗೆ JDS ಹಾಸನ, ಮಂಡ್ಯ ಜೊತೆಗೆ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಚಿತ್ರದುರ್ಗ, ಬೆಂಗಳೂರು ಗ್ರಾಮಾಂತರ ಈ 5 ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣಾ ಅಖಾಡವನ್ನು ಪ್ರವೇಶ ಮಾಡಿದ್ರೆ ಕೆಲವು ಕ್ಷೇತ್ರಗಳಲ್ಲಿ JDSಯೇ ಗೆಲ್ಲುವ ಸಾಧ್ಯತೆಗಳು ಇದೆ. ಅದನ್ನು ಯಾವುದೇ ಕಾರಣಕ್ಕೆ ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಜೊತೆಗೆ ಮೈಸೂರು ಲೋಕಸಭಾ ಕ್ಷೇತ್ರ ಇಷ್ಟು ಕಡೆ JDS ನಿರಾತಂಕವಾಗಿ ಗೆಲ್ಲುತ್ತೆ. ಅಂದರೆ ದೇವೇಗೌಡರ ಲೆಕ್ಕಾಚಾರದ ಪ್ರಕಾರ ದಕ್ಷಿಣ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜೊತೆ ಇವರು ಫ್ರೆಂಡ್ಲಿ ಫೈಟ್ ಅನ್ನು ಮಾಡಿದ್ರೆ ಕನಿಷ್ಠ 6-7 ಲೋಕಸಭಾ ಕ್ಷೇತ್ರಗಳಲ್ಲಿ JDS ಗೆಲ್ಲುತ್ತೆ. ಅದರ ಜೊತೆಗೆ 4-5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತು JDS ನಡುವೆ ಫ್ರೆಂಡ್ಲಿ ಫೈಟ್ನಲ್ಲಿ ಮತಗಳ ವಿಭಜನೆ ಆದರೆ ಭಾರತೀಯ ಜನತಾ ಪಕ್ಷ ಗೆಲುವು ಸಾಧಿಸುತ್ತೆ. ಅಂದರೆ ಈ ಫ್ರೆಂಡ್ಲಿ ಫೈಟಿಂದ ಕಾಂಗ್ರೆಸ್ ದಕ್ಷಿಣ ಕರ್ನಾಟಕದ ಎಲ್ಲ ಲೋಕಸಭಾ ಕ್ಷೇತ್ರಗಳನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆದರೂ ಆಗಬಹುದು. ಇದರಿಂದ ಮೇಲ್ನೋಟಕ್ಕೆ ಕಾಣಿಸೋದೇನು ಅಂತಂದರೆ ಕಾಂಗ್ರೆಸ್ ದೇವೇಗೌಡರ ಹಾದಿಗೆ ಬರಬೇಕು, ಬರದೇ ಹೋದರೆ ಕಾಂಗ್ರೆಸ್ ಇಟ್ ಹ್ಯಾಸ್ ಟು ಫೇಸ್ ದ ಮ್ಯೂಸಿಕ್. ಜೊತೆಗೆ ದೇವೇಗೌಡರ ಜೊತೆ ಈ ದಿನ ಪ್ರಾತಃಕಾಲ ಭಾನುವಾರ ಮಾತನಾಡ್ತು, ಭಾನುವಾರ ಅಂದರೆ ನಾನು ಅವರ ಜೊತೆಯಲ್ಲಿ ಮಾತನಾಡಿದೆ. ಮಾತನಾಡಿದಾಗ ದೇವೇಗೌಡರು ಹೇಳಿದ್ರು, ಎಸ್, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆ ಸ್ಥಾನ ಹೊಂದಾಣಿಕೆಯನ್ನು ನಾವು ಮಾಡಿಕೊಳ್ಳೋದಿಲ್ಲ, ಆದರೆ ನಾವು ಬಹುತೇಕ ಕ್ಷೇತ್ರಗಳಲ್ಲಿ ಫ್ರೆಂಡ್ಲಿ ಫೈಟ್ ಮಾಡ್ತೀವಿ, ಎಲ್ಲೆಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅಂತ ಡೆಫಿನೆಟ್ ಇದೆಯೋ ಅಲ್ಲಿ ನಾವು
ನಿಜವಾದ ಹೋರಾಟವನ್ನು ಮಾಡ್ತೀವಿ, ಉಳಿದ ಕ್ಷೇತ್ರಗಳಲ್ಲಿ ಫ್ರೆಂಡ್ಲಿ ಫೈಟ್ ಮಾಡ್ತೀವಿ ಅನ್ನುವ ಮಾತನ್ನ ಖಚಿತಗೊಳಿಸಿದ್ರು. ಜೊತೆಗೆ ದೇವೇಗೌಡರು ಇನ್ನೊಂದು ಮಾತು ಹೇಳಿದ್ರು, ಈ ಫ್ರೆಂಡ್ಲಿ ಫೈಟ್ ಅನ್ನೋದು ಕೇವಲ ಲೋಕಸಭಾ ಚುನಾವಣೆಗೆ ಮಾತ್ರ ಸೀಮಿತ ಆಗೋದಿಲ್ಲ, ಲೋಕಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ ಕೆಲವು ನಗರಸಭೆ ಪುರಸಭೆಗಳಿಗೆ ಚುನಾವಣೆ ನಡೆಯುತ್ತೆ, ಲೋಕಸಭಾ ಚುನಾವಣೆಯ ನಂತರ ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್, ಗ್ರಾಮ ಪಂಚಾಯತಿಗಳಿಗೆ ಚುನಾವಣೆ ನಡೆಯುತ್ತೆ. ಅಂಥ ಸಂದರ್ಭದಲ್ಲಿಯೂ JDS ಕಾಂಗ್ರೆಸ್ ಜೊತೆ ಫ್ರೆಂಡ್ಲಿ ಫೈಟ್ ಮಾಡುತ್ತೆ. ಯಾವುದೇ ಕಾರಣಕ್ಕೆ JDS ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ತನ್ನ ಕಾರ್ಯಕರ್ತರಿಗೆ ತೊಂದರೆಯಾಗುವಂತಹ ನಿರ್ಧಾರವನ್ನ ಕೈಗೊಳ್ಳೋದಿಲ್ಲ ಅನ್ನುವ ಮಾತನ್ನ ಸ್ಪಷ್ಟಪಡಿಸಿದ್ರು. ಇದರಿಂದ ಒಂದು ಅಂಶ ಸ್ಪಷ್ಟ ಆಗುತ್ತೆ, JDS ಮತ್ತು ಕಾಂಗ್ರೆಸ್ ಈ ಮೈತ್ರಿಕೂಟದ ಸರ್ಕಾರದಲ್ಲಿ ಎಲ್ಲವೂ ಸರಿಯಾಗಿಲ್ಲ. ಇದು ಒಂದು ರೀತಿ ಅನುಕೂಲ ಸಿದ್ಧಾಂತದ ಮೇಲೆ ನಡೆಯುತ್ತಾ ಇರುವಂತಹ ಒಂದು ಸರ್ಕಾರ. ಯಾವ ಸಂದರ್ಭದಲ್ಲಿ ಈ ಅನುಕೂಲ ಸಿದ್ಧಾಂತ ಬ್ರೇಕ್ ಆಗುತ್ತೋ ಆ ಸಂದರ್ಭದಲ್ಲಿ ಸರ್ಕಾರ ಪದಚ್ಯುತಗೊಳ್ಳುತ್ತೆ, ಪತನಗೊಳ್ಳುತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ನಮಸ್ಕಾರ.